ಶಾಸಕಿ ರೂಪಕಲಾ ಶಶಿಧರ್ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಅನಿರ್ದಿಷ್ಟ ಅವಧಿ ಮೌನ ಪ್ರತಿಭಟನೆ. ರಾಜ್ಯ ಆರ್ಥಿಕ ಇಲಾಖೆ ಜಿಲ್ಲಾ ಪೊಲೀಸ್ ಕಚೇರಿ ಸೇರಿದಂತೆ ಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಸಿಬ್ಬಂದಿಗಳನ್ನು ಸ್ಥಳಾಂತರಗೊಳಿಸಲು ಸಹಮತಿ ನೀಡಿರುವುದನ್ನು ಖಂಡಿಸಿ ಶಾಸಕಿ ರೂಪಕಲಾ ಶಶಿಧರ್ ನೇತೃತ್ವದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಕೈಯಲ್ಲಿ ಕಪ್ಪು ಪಟ್ಟಿ ಧರಿಸಿ ಗಾಂಧಿ ವೃತ್ತದಲ್ಲಿ ಗಾಂಧಿಯ ಭಜನೆಯನ್ನು ಮಾಡುವ ಮೂಲಕ ಅನಿರ್ದಿಷ್ಟ ಅವಧಿ ಮೌನ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ನಮ್ಮ ಶಾಸಕರಾದ ರೂಪಾ ಶಶಿಕಲಾ ಮೇಡಮ್ ಅವರು ಅವರು ಬಂದಿರುವಂತ ಇವರು ಬಂದು ಅಂಗ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇಂದ ಉನ್ನಾವರದ ಹೋರಾಟ ಊರ್ಗಾಗಿ ನಡೆಯುವ ಹೋರಾಟಕ್ಕೆ ಎಂಗ ವ್ಯಾಪಾರಿಗೋ ಸಾರ್ಬಲ எங்களுடைய முழு ஆதரவு வந்து அவங்களுக்கு வந்து எப்பவுமே அவங்களுக்கு எல்லாருக்குமே வந்து எப்பவுமே ஊர் விஷயத்தில் நாங்கள் எல்லாமே வந்து ஒருங்கிணைந்து தான் நம்ம இருக்கிறோம். இந்த எஸ்பி ஆஃபீஸ் வந்து நூறுவோட சம்மந்தப்பட்ட விஷயம். இது வந்து இப்போ டிரான்ஸ்ஃபர் ஆட்சி சொன்னாக்கா இங்கே விஜயநகர் போகுதுன்னு சொல்லிட்டு சொல்லியிருக்காங்க. இது ஒன்றும் வேற விஜயநகரத்தில் இன்னொரு எஸ்பி ஆஃபீஸ் பண்ணதுன்னா ரொம்ப பெரிய விஷயம் இல்லை. அரசாங்கத்துக்கு அரசாங்கம் மனசு வச்சாக்கா இங்கே இருக்கிறதா வந்து மாற்றிட்டு அங்கே பண்ணோம்னு சொல்லிட்டுலாம் எதுவுமே இல்லை. அப்படி அது மாதிரி வந்து பதிலாவணை ஆதரவு ಇಲ್ಲಿ ಇರೋ ಜನರಿಗೆ ಬಂದು ಅಷ್ಟು ಒಂದು ಸೆಕ್ಯೂರಿಟಿ ಸಿಗುತ್ತಾ ಅಂದ್ಬಿಟ್ಟು ನಾವು ವ್ಯವಸ್ಥೆ ಮಾಡಬೇಕು. ಆದ್ದರಿಂದ ದಯವಿಟ್ಟು ಸರ್ಕಾರವನ್ನು ವಿನಂತಿಸಿಕೊಳ್ತೀವಿ. ನಾವು ಇದು ಬಂದು ಇಲ್ಲೇ ಇರಬೇಕು ಅಂದ್ಬಿಟ್ಟು ತಾಳ್ಮೆಯಿಂದ ತಮ್ಮರಿಗೋಸ್ಕರ ತಿಳಿಸ್ತೇವೆ. ವ್ಯಾಪಾರಿಗಳ ಅಸೋಸಿಯೇಷನ್ ಕಡೆಯಿಂದ ನಾವು ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತೀವಿ. ಪಾಸ್ ಮಾಡಬೇಕು ತಹಸೀಲ್ದಾರ್ ಮತ್ತು ಡಿ ಸಿಗೆ ಈ ಥರ ಒಂದು ಎಸ್ ಪಿ ಆಫೀಸ್ ಇಲ್ಲೇ ಇರಬೇಕು ಅಂದ್ಬಿಟ್ಟು ನಾವು ನಮ್ಮ ರಿಕ್ವೆಸ್ಟನ್ನು ಅವ್ರಿಗೆ ನಾವು ಮನವಿ ಪತ್ರವನ್ನು ಅವ್ರಿಗೆ ಕೊಡ್ತೀವಿ. ನಾವು ನಮ್ಮ ಕೋಲಾರ ಚಿನ್ನದಗಿರಿ ಪ್ರದೇಶದಲ್ಲಿ ಸುಮಾರು ಇತಿಹಾಸ ಇರುವ ಒಂದು ಚಿನ್ನದ ನಾಡು. ಈ ನಾಡಲ್ಲಿ ಸುಮಾರು ಬ್ರಿಟಿಷರ ಕಾಲದಿಂದ ಕೆಜಿಎಫ್ಗೆ ಸ್ಪೆಷಲ್ ಜೂನ್ ಆಗಿ ಎಸ್ ಪಿ ಆಫೀಸು, ಆರ್ ಟಿ ಆಫೀಸು, ಕೋರ್ಟು, ಇದು ಯುವತಿಂದೆಲ್ಲ ಇಡೀ ಕೆಜಿಎಫ್ ಅಂದರೆ ಬರಣ್ಣ ಒಂದು ಹೆಸರುವಾಸಿ ಆಗಿರೋದು ಕೆಜಿಎಫ್. ಈ ಕೆಜಿಎಫನ್ನು ಸುಮಾರು ವರ್ಷಗಳಿಂದ ಇರುವಂಥ ಎಸ್ ಪಿ ಆಫೀಸು ಮತ್ತು ಡಿ ಆರ್ ಇಬ್ಬರೂ ನಮ್ಗೆ ಬೇಕಾಗಿದೆ. ಇಲ್ಲಿ ಆಂಧ್ರ ಗಡಿ, ತಮಿಳುನಾಡು ಎಲ್ಲದಿದೆ. ಜೊತೆಗೆ ಸುಮಾರು 13 ಎಕರೆ ಜಮೀನಿದೆ. ಅದರಲ್ಲಿ ಸುಮಾರು ಕೈಗಾರಿಕಾ ಪ್ರದೇಶವನ್ನು ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ಸರ್ಕಾರಿ ಜಮೀನು ಇಲ್ಲ. ನಮ್ಮ ಜಮೀನು ಕೆ ಜಿ ಎಫ್ಲೇ ಇದೆ. ಆ ಕೆ ಜಿ ಎಫ್ ಜನತೆಗೆ ಒಂದು ಒಳ್ಳೆಯದಾಗಬೇಕು ಅಂತ ಅನಿಸಿಕೆ. ಎಲ್ಲೂ ಒಗ್ಗಟ್ಟಾಗಿ ಪಕ್ಷ ಭೇದ ಬಿಟ್ಟು ನಾವು ಹೋರಾಡಿ ಎಷ್ಟು ಹೆಸರು ಉಳಿಸ್ಕೋಬೇಕು. ನಮ್ಮ ಈ ಪ್ರತಿಯೊಂದನ್ನು ಉಳಿಸ್ಕೊಂಡು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಕೆ ಜಿ ಎಫ್ ಒಳ್ಳೆಯ ಹೆಸರುವಾಸಿ ಆಗಬೇಕು. ಜೊತೆಗೆ ಕೊಂಗಪೇಟೆ ತಾಲೂಕು ಕೆ ಜಿ ಎಫ್ ಬಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಮುಂದಿನ ಕಾರ್ಡರ್ ರಸ್ತೆನೂ ಆಗ್ತಾ ಇದೆ. ಜೊತೆಗೆ ಸರ್ಕಾರ 70 ವರ್ಷದಿಂದ ಏನು ಆಳಿದ್ರು ಕಾಂಗ್ರೆಸ್ ಸರ್ಕಾರ, 7 ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ನಾಶನ ಮಾಡಿ ಎಲ್ಲದಕ್ಕೂ ಪ್ರೈವೇಟ್ ಮಾಡಿದೆ. ಎಚ್ಎಲ್ಲಾಗಲಿ, ಎಲ್ ಎಸ್ ಆಗಲಿ, ಪ್ರತಿಯೊಂದು ಸರ್ಕಾರ ಇರೋದನ್ನು ಮೊಟಕ್ಗೊಳಿಸಿ ಇವರು ಎಲ್ಲ ಗುಜರಾತ್ ಉದ್ಯಮಿಗಳಿಗೆ ಇಡೀ ರಾಷ್ಟ್ರನೇ ಮಾರ್ಬಿಟ್ಟು ಇವರೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ವಿರೋಧಿಸಿ ಸರ್ವೇದರ ಇತರ ದೃಷ್ಟಿಯಿಂದ ನಾವು ಹೋರಾಡಬೇಕೆ ಹೊರತು ನಮ್ಮ ಪರ್ಸ್ನಲ್ ಯಾವುದೂ ಇಲ್ಲ, ನಮ್ಮ ಸ್ವಂತಕ್ಕೆ ಯಾವುದಿಲ್ಲ. ನಮ್ಮ ಕೆ ಜಿ ಎಫ್ ನಾಡು ಚಿನ್ನದ ನಾಡು, ಈ ನಾಡಿಗೆ ಪ್ರತಿಯೊಂದು ಇರಬೇಕು. ಇದಕ್ಕೆಲ್ಲರೂ ಒಗ್ಗಟ್ಟಾಗಿ ಮನಸ್ಸು ಮನವೊಲಿಸಿ ದಂಡೆ ಮಾಡಬೇಕು, ಉಳಿಸ್ಕೋಬೇಕು ಅಷ್ಟೇ. ನಮ್ಮ ಎಂಎಲ್ಎ ಮೇಡಮ್ ಪಡೆದ ಧರ್ನಾವತ್ತಿ ನಾವು ಮೂರು ಕೊಡೋಣ. ಇದು ಎಂಎಲ್ಎ ಮೇಡಮ್ ನಿನ್ನೆ ಸೇರ್ಬೇಕು, ನಾವು ಮೊದಲೇ ಮೇಡಮ್ ಕೇಳಿದ್ರೆ ಧರ್ನಾ ಪಣ್ಣನೋ ಅಭಿವೃದ್ಧಿ ಇಪ್ಪು ಪಣ್ಣಿರ್ಕಿರಾಂಗೋ. இப்போ நாங்கள் முழு ஒத்துழைப்பு கொடுக்குறோம். ஆட்டோ டிரைவர் மட்டும் கேஜிஎஃப் எவ்வளோ ஆட்டோ டிரைவர் இருக்கிறாங்களோ எல்லாரும் ஒத்துழைப்பு கொடுக்குறோம். மேடம் ஸ்ட்ரிக்டாக எது பண்ணாங்கன்னாக்கா எந்த ஒரு தடையே இல்லை. ஆட்டோ டிரைவர்லாம் 25 எல்லா
எம்எல்ஏ கேஜிபி எம்எல்ஏ ஸ்ரீமதி ரூபா சசிதர் தலைமையில் இன்றைக்கி நடக்கும் இந்த தர்ணா போராட்டத்திற்கு நாங்கள் எல்லாமே முழு மனசாக அவங்களுக்கு சப்போர்ட் கொடுத்துருக்குறோம். இந்த தர்ணா நடக்கிறதுக்கு காரணம் வந்து 1891 பிரிட்டிஷ் காலத்தில் துவக்கப்பட்ட எஸ்பி ஆஃபீஸ் இன்றைக்கி விஜயநகர் டிரான்ஸ்ஃபர் பண்ணுறதுக்கு அரசாங்கம் முடிவு எடுத்துருக்கு. அதே போல் 149 டிஆர் போலீஸு சூப்பரண்டு ஆஃபீஸ் சூப்பரண்டு டைட்டிஸ்ட் அட்மினிஸ்ட்ரேட்டிவ் எல்லாருமே அங்கே ஷிஃப்ட் பண்ணுறாங்க. ஸோ இதில் நாங்கள் உண்மையாக கண்டிக்கிறோம் அரசாங்கத்தை. மீண்டும் இது கேஜிஎஃப்ல இருக்கிற எஸ்பி ஆஃபீஸ் எங்கேயுமே மாற்றக்கூடாது. கேஜிஎஃப்ல உருவானது கேஜிஎஃப்ல தான் இருக்க வேண்டியது. ஆல்ரெடி கேஜிஎஃப்ல இருந்த சுமாறு நாங்கள் எழுந்துட்டுக்கிறோம். என்னென்ன ஆஃபீஸ் இருந்துச்சுன்னாக்கா பீகாரில் தனபாத் என்று ஒரு ஹெட் குவார்ட்டர், அது வந்து இப்போ ஜார்க்கண்ட் மாநிலத்துக்கு வந்திருக்கு. அந்த இடத்துல இருக்கிற டைரக்டர் ஜென்ரல் ஆஃப் மைண்ட் சேஃப்டி ஆஃபீஸும் கேஜிஎஃப்ல இருந்துச்சு, அதையும் நாங்கள் எழுந்துட்டோம். கேஜே ஃபர்ஸ்ட் கேட் காலேஜில் சென்ட்ரல் லேபர் என்ஃபோர்ஸ்மெண்ட் ஆஃபீஸர் இருந்தார், அதுவும் கேஜே புக்கு நழுவி போயிடுச்சு. இந்த நேஷனல் இன்ஸ்டியூட் ஆஃப் ராக் மெக்கானிக்னு ஒன்று ஸ்தாபனம் பண்ணாங்க கேஜேஃபில். எங்கே சுரங்கம் ரொம்ப ஆழமான சுரங்கம் இருக்குதோ அந்த இடத்துல ரிசர்ச் பண்ணுறதுக்காக அந்த எண்ணாயிரம் இங்கே அமைச்சாங்க. இன்றைக்கு அந்த எண்ணாயிரம் முழு லேப் வந்து பெங்களூர் போயிடுச்சு, அதுவும் நாங்கள் எழுதுனோம். மீண்டும் எஸ்பி ஆஃபீஸ் கேஜிஎஃப்லேருந்து போகிறதுக்கு நாங்கள் இழக்க தயார் இல்லை. அதுக்காக நாங்கள் எந்த போராட்டமும் செய்ய தயாராக இருக்கிறோம். ரூபா சசிதர் எம்எல்ஏ அவர்களுக்கு நாங்கள் முழு மனசாக ஒத்துழைக்க கொடுக்குறோம். நான் ஆட்டோ ரிக்ஷா சாலகர் அத்தியக்ஷ சங்கத் அத்தியட்சராகிதீனி. ನನ್ನ ಹೆಸರು ಬಂದು ಡಾಕ್ಟರ್ ಕೆ ರಾಜ್ಕುಮಾರು, ಮತ್ತು ಅನಾರ್ಗನೈಸ್ಡ್ ಲೇಬರ್ಸ್ಗೆ ತಾಲೂಕು ಪ್ರೆಸಿಡೆಂಟ್ ಆಗಿದ್ದೀನಿ. ಈ ಕೆಜಿಎಫ್ನಲ್ಲಿ ನಡೀತಾ ಇರುವ ಘಟನೆ ನೋಡಿದ್ರೆ ಎಸ್ಪಿ ಆಫೀಸು ಚೇಂಜ್ ಆಗುತ್ತೆ ಮತ್ತು ಡಿ ಆರ್ ಆಫೀಸು ಶಿಫ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಲಾಸ್ಟ್ ಮಂತೆ ಒಂದು ಬಂದ್ ಮಾಡಿಸಿದ್ದೀವಿ ಎಕ್ಸ್ ಎಮ್ ಎಲ್ ಎ ರಾಜೇಂದ್ರನ ಜೊತೆಯಲ್ಲಿ. ನಮ್ಮದು ಸಂಘ ಹೆಂಗಂದರೆ ಕೆಜಿಎಫ್ನಿಂದ ಒಂದು ಯಾವುದು ಆಫೀಸು ಇಲ್ಲಿಂದ ಶಿಫ್ಟ್ ಮಾಡೋಕ್ಕೆ ನಾವು ಬಿಡೋದಲ್ಲ. ಅದಕ್ಕೆ ಯಾವ ಲೀಡ್ರು ಎಂ ಪಿ ಇರಲಿ ಎಮ್ ಎಲ್ ಎ ಇರಲಿ ಯಾರಿದ್ರು ನಾವು ಕೋಆಪ್ರೇಟ್ ಮಾಡ್ತೀವಿ. ಆ ಕೋಆಪ್ರೇಟ್ ಮೇಲೆ ನಮ್ಮದು ಸಪೋರ್ಟ್ ಇರುತ್ತೆ. ನಮ್ದು ಇನ್ನೊಂದು ಏನಂದರೆ ಈ ರೋಡ್ಗಳು ಸರಿಯಿಲ್ಲ. ಎಮ್ ಎಲ್ ಎಗೆ ನಾನು ಒಂದು ವಿನಂತಿ ಮಾಡ್ತೀನಿ, ಐ ವಿಲ್ ರಿಕ್ವೆಸ್ಟ್ ದಿ ಲೋಕಲ್ ಎಮ್ ಎಲ್ ಎ ರೂಪಾ ಶಶಿಧರ್ ಅವ್ರನ್ನ, ಈ ಥರ ಆಟೋ ಡ್ರೈವರ್ಗೆ ರೋಡ್ಸು ಚೆನ್ನಾಗಿರಲಿಲ್ಲ, ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು. ನಾವು ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಹೋರಾಟಕ್ಕೆ. ಕೆ ಜಿ ಎಫ್ನಿಂದ ಎಸ್ ಪಿ ಆಫೀಸು ಡಿ ಆರ್ ಆಫೀಸು ಯಾವುದು ಶಿಫ್ಟ್ ಆಗುತ್ತೆ ಅದಕ್ಕೆ ಶಿಫ್ಟ್ ಆಗೋಕ್ಕೆ ನಾವು ಬಿಡೋಲ್ಲ. ಇನ್ನೊಂದು 25ನೇ ತಾರೀಕಿಗೆ ನಾವೊಂದು ಡಿ ಎಸ್ ಎಸ್ ಗ್ರೂಪ್ ಒಂದು ಡಿ ಸಿ ಆಫೀಸ್ ಮುಂದೆ ಧರ್ನಾ ಮಾಡ್ತಾಯಿದ್ದೀವಿ. ಆ ಧರ್ನಾಕ್ಕೆ ಕೆ ಜಿ ಎಫ್ನಲ್ಲಿ ಎಲ್ಲ ಆಟೋ ಚಾಲಕರಿಗೆ ನಾನು ಏನು ಕೇಳ್ಕೊಳ್ತೀನಂದರೆ, ಆವತ್ತು ಒಂದು ದಿವಸ ನೀವೆಲ್ಲ ಬಂದಲ್ಲಿ ನಮಗೆ ಸಪೋರ್ಟ್ ಮಾಡೋದು ಬೇಡ, ಇಲ್ಲಿಯೇ ನಿಮ್ಮ ಆಟೋನಲ್ಲಿ ಬ್ಲ್ಯಾಕ್ ಫ್ಲ್ಯಾಗ್ ಅಂಟಿಸ್ಕೊಂಡು ಓಡಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ. ಅದಕ್ಕೆ ನಿಮಗೆ ಪಾಂಪ್ಲೆಟ್ಸ್ ಬರುತ್ತೆ, ಫ್ಲ್ಯಾಗ್ಸ್ನು ನಾವು ಯೂನಿಯನ್ ಅವರೇ ರೆಡಿ ಮಾಡಿಕೊಡ್ತೀವಿ, ಅವತ್ತು ಒಂದು ದಿವಸ ನಮಗೆ ಕೋಆಪ್ರೇಟ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಎಸ್ ಎಸ್ ಸರವಣ ಕುಮಾರ್, ಜಿ ಬಿ ಪ್ಯಾಸೆಂಜರ್ ಬಸ್ ಚಾಲಕರ ಮತ್ತು ಅಧ್ಯಕ್ಷರು. ಕೆಜಿಎಫ್ನ ಬಂದು 20-40 ವರ್ಷ ಎಸ್ ಪಿ ಆಫೀಸ್ ಹಿಂಗೆ ಇರೋದು. ಇದುವರೆಗೆ ಅವ್ರು ಎಸ್ ಪಿ ಆಫೀಸ್ನೆಲ್ಲ ಯಾರಿಗೆ ಅಂತ ಕಷ್ಟಪಡಲಿಕ್ಕೆ ಇಪ್ಪಟ್ಟ ಪರ ಗೌರ್ಮೆಂಟ್ ಸಿಲ ವಾರ್ತೆಗಳೆಲ್ಲ ನಿಮ್ಮ ಎಸ್ ಪಿ ಆಫೀಸ್ ತೂಗೋದಕ್ಕೆ ಪ್ಲಾನ್ ಕೊಟ್ಟಿದ್ದಾರೆ. ದಯಸಂಖ್ಯೆ ಅದು ಎಸ್ ಪಿ ಆಫೀಸ್ ಇಂದ ಊರು ಮತ್ತು ನಮ್ಮ ಊರ್ನವ್ರುಗಳು ಕೇಜೆ ಪೂರ್ತಿ ಬೆಳಿಗ್ಗೆ ಇನ್ನೂ ಹೋಗ್ಬಿಡೋದು. ಅದಕ್ಕೂ ನಮ್ಮ ಎಲ್ಲರಿಗೂ ಕೋಆಪ್ರೇಟ್ ಕೊಡ್ತು. ಈಗ ಬಸ್ಸುಗಳಿಮ್ಮ ಬಸ್ ಅಸೋಸಿಯೇಷನ್ ಮಾಡಿಮ್ಮ ನಾಂಗೆ ಬಂದು ಬ್ಲ್ಯಾಕ್ ಡೇ ಪಡಲಿ ಹೋರಾಟ ತೊಡೋಣ. ನಾವು ಇದರಲ್ಲಿ ಬಂದು ಬ್ಲ್ಯಾಕ್ ಕೊಡಿ ಅದು ಇದರ ಬಂದು ತಾಲೂಕ್ ಪ್ರೆಸಿಡೆಂಟ್ ರಾಜ್ಕುಮಾರ್ ಅವರು ಮನವಿ ಮಾಡಿದ್ರೆ ಅವ್ರ ಸಪೋರ್ಟ್ನ ನಾಂಗೆ ಇದು ಸ್ಟಾರ್ಟ್ ಮಾಡ್ತಾರೆ. ಏನು ಪತ್ರಕರ್ತರ ಭವನದಲ್ಲಿ ನಾವು ಎಲ್ಲ ಸಂಘಟನೆಯವರು ಸೇರಿ ಕೆಲಸಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮತ್ತು ನಮ್ಮ ಆಟೋ ಚಾಲಕರ ಸಂಘಟನೆಗಳು ಅಸಂಘಟಿತ ಕಾರ್ಮಿಕ ಸಂಘಟನೆಯವರು ಮತ್ತು ಬಸ್ ಚಾಲಕರ ಸಂಘಟನೆಯವರು ಎಲ್ಲ ಸಂಘಟನೆ ಸೇರಿ ಒಂದು ನಿರ್ಮಾಣ ಮಾಡಿದ್ದೀವಿ. ಏನಂತ ಅಂದರೆ ಸುಮಾರು ವರ್ಷಗಳ ಇತಿಹಾಸವುಳ್ಳ ಎಸ್ ಪಿ ಕಚೇರಿ ವಿಜಯನಗರಕ್ಕೆ ವರ್ಗಾವಣೆ ಆಗ್ತದೆ. ಅದನ್ನು ವಿರೋಧಿಸಿ ಅದನ್ನು ಖಂಡಿಸಿ ಯಾವುದೇ ಕಾರಣಕ್ಕೂ ವರ್ಗಾವಣೆ ಆಗಬಾರದು ಅಂತ ಎಲ್ಲ ಸಂಘಟನೆಯವರು ಸೇರಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಈ ತಿಂಗಳು 25 ಅಥವಾ 2021 ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡುತ್ತಾ ಪ್ರತಿಭಟನೆ ಮಾಡುತ್ತಾ ಅಲ್ಲಿಂದ ನಾವು ಕಾರ್ಯಕ್ರಮ ಒಂದು ದಿನ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ.
ಅದೇ ರೀತಿ ಸುಮಾರು ವರ್ಷಗಳ ಇತಿಹಾಸ ಇದೆ ನಮ್ಮ ಎಸ್ ಪಿ ಕಚೇರಿಗೆ. ಒಂದು ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಪಿ ಕಚೇರಿ ಇರೋದ್ರಿಂದ ನಮಗೆ ಪೂರ್ತಿ ನಮ್ಮ ಕಾನೂನು ಸುವ್ಯವಸ್ಥೆ ಇಷ್ಟೇ ಸೂಕ್ಷವಾಗಿದೆ. ಅದೇನಾದರೂ ವರ್ಗಾವಣೆ ಅಂದರೆ ಇಲ್ಲಿ ನಮ್ಮ ಕೆ ಜಿ ಎಫ್ ಜನ ತುಂಬ ತೊಂದರೆಗೆ ಒಳಗಾಗ್ತಾರೆ, ಸಾರ್ವಜನಿಕರು ತೊಂದರೆಗೆ ಒಳಗಾಗ್ತಾರೆ ಅಂತ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಂಘಟನೆಗಳು ಆ ಸಂಘಟನೆಯನ್ನು ಎಲ್ಲ ಸಂಘಟನೆಗಳು ಸೇರಿ ತೀರ್ಮಾನಿಸಿದ್ದೀವಿ. ಇದು 25 ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕಪ್ಪು ಬಾವುಟ ಪ್ರದರ್ಶನ ಮಾಡುತ್ತಾ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಖಾಲಿ ಅವ್ರೇನು ಹೇಳ್ತಾರೆ ಸ್ವಲ್ಪ ಟೈಮ್ ಕೊಡಲಿ, ಸೊ ಮೇ ಬಿ ಸ್ಪೀಕರ್ 10 ಡೇಸ್ ಡಿಸೈಡ್ ಮಾಡೋಣ ಅಂತ ನಮಗೆ ಹೇಳ್ತಾರೆ. ಸೊ ನನ್ನ ಒಪಿನಿಯನ್ ಏನಂದ್ರೆ ನೀವು ಒಂದು ಟೈಮ್ ಕೊಡೋದು ಒಳ್ಳೆಯದು. ಸೊ ಅವರು ಏನೋ ನಿರ್ಧಾರ ಮಾಡಿ ಸಿ ಎಮ್ ಅದು ಮುಂದೆ ನಾವು ಆ್ಯಂಡ್ ಎರಡನೇದು ತಮಗೆ ಗೊತ್ತಿದೆ ಸುಮ್ಮನೆ ಅದು ಇದೇನದು ನಾವು 6 ಗಂಟೆ ಮತ್ತೆ ಅದು ಪರ್ಮಿಷನ್ ಎಲ್ಲದ್ರೆ ಇದ್ದಾರೆ ಹಂಗೆ ಹೇಗೆ ಅಂತ ವ್ಯಾಲ್ಯೂಬಲ್ ಮಿನರಲ್ಸ್ ಇದ್ದಾವೆ ಅಂತ ಯೋಚನೆ ಮಾಡಿ ಆ 12,000 ಎಕರ್ಸ್ ಅಲ್ಲಿ ಮೈನ್ಸ್ ಒಳಗಡೆ ಮತ್ತೆ ಹೊರಗಡೆ ಇರುವಂತ ಮಿನರಲ್ಸ್ ನ ಕಾಪಾಡಬೇಕು ಅಂತ ಎಸ್ ಪಿ ಆಫೀಸ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ನಮಗೆ ಮೈನ್ಸ್ ಕ್ಲೋಸ್ ಆದ್ಮೇಲೆ ಇಲ್ಲಿ ಕೆಲವೊಂದು ಪಬ್ಲಿಕ್ ಸೆಕ್ಟರ್ಸ್ ಇದ್ದಾವೆ ಮತ್ತೆ ಕಾರ್ಮಿಕರು ಜಾಸ್ತಿ ಇದ್ದಾರೆ, ಅವ್ರ ಸೇಫ್ಟಿ ಮೆಜರ್ಸ್ಗೋಸ್ಕರ ಅಂತ ಎಸ್ ಪಿ ಆಫೀಸ್ನ ಇಷ್ಟು ವರ್ಷನೂ ಕಂಟಿನ್ಯೂ ಮಾಡ್ಕೊಂಡು ಬಂದರು. ಆಲ್ ಆಫ್ ಸಡನ್ ಎಸ್ ಪಿ ಆಫೀಸ್ನ ಡಿ ಆರ್ ಪೊಲೀಸ್ನ ಶಿಫ್ಟ್ ಮಾಡ್ತಾ ಇರೋದು ಇಲ್ಲಿರುವಂಥ ಯಂಗರ್ ಜನ್ರೇಷನ್ಸಲ್ಲಿ ತುಂಬ ಭಯ ಪಡ್ತಾ ಇದೆ. ನೀವು ಬೆಂಬಲ್ನಿಂದ 1,000 ಎಕರ್ಸ್ ಜಾಗ ತೊಗೊಂಡಿದ್ದೀರಲ್ಲ, 900 ಎಕರ್ಸ್ ಮುಂದೆ ಇಂಡಸ್ಟ್ರೀಸ್ ತರ್ತೀನಿ ಅಂತ ನೀವು ಎಲ್ಲ ಪಬ್ಲಿಕ್ಕು ಒಂದು ಮೆಸೇಜ್ ಕೊಟ್ಟಿದ್ದೀರಾ, ಸರ್ಕಾರ ಅದಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ನೀವು ಸೇಫ್ಟಿ ಮೆಜರ್ಸೇ ಇಲ್ಲಿ ಕೊಡಲಿಲ್ಲ ಅಂದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಅದ. ಯಾಕೆಂದರೆ ಹಿಂದೆ ಇದಕ್ಕೆ ಹಿಸ್ಟ್ರಿ ಇದೆ, ದಕ್ಕಾಯಿತ ಆಗ್ತಾ ಇದ್ದು ಗೋಲ್ಡ್ ಮೈನ್ಸ್ ಇಲ್ಲೆಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವಾಗಲೂ ಥ್ರೆಟ್ಸ್ ಆಗ್ತಾ ಇದ್ದು ಸರ್. ಲೋಕಲ್ ಇಶ್ಯೂಸ್ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ಬಂದಿಲ್ಲ. ಹಿಂದೆ ಗೋಲ್ಡ್ ಮೈನ್ಸ್ ಕ್ಲೋಸ್ ಮಾಡಿದಾಗೂ ಆ ಕಾರ್ಮಿಕರ ಬಗ್ಗೆ ಗಮನ ಹರಿಸ್ತಿಲ್ಲ. ಮತ್ತು ನಮ್ಮಲ್ಲಿರೋ ಒಂದು ಅಂದರೆ ಪಿ ಎಮ್ ಎಲ್ ಪಬ್ಲಿಕ್ ಸೆಕ್ಟರ್ನ ಪ್ರೈವೇಟೈಸ್ ಮಾಡೋದು ಇಲ್ಲಿ ಸ್ಥಳೀಯವಾಗಿ ಏನು ಕಷ್ಟ ಎದುರಿಸ್ತಾರೆ, ಏನು ಕಷ್ಟ ನಾಳೆ ಬರೋ ದಿನ ಬರುತ್ತೆ ಅನ್ನೋವಂಥ ಆಲೋಚನೆ ಸರ್ಕಾರಕ್ಕೆ ಇಟ್ಟಿಲ್ಲ. ನಮ್ಮದು ಗಡಿ ಭಾಗದಲ್ಲಿದೆ, ಒಂದು ಕಡೆ ಕುಪ್ಪಮ್ಮು, ಈಕೋಟ, ರಾಜ್ಪೇಟ್ ರೋಡು, ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶ ಎರಡೂ ಬಾರ್ಡರ್ಸಲ್ಲಿ ಇದ್ದೀವಿ. ಲಾ ಆ್ಯಂಡ್ ಆರ್ಡರ್ ಇವತ್ತು ತುಂಬ ಚೆನ್ನಾಗಿದೆ ಅಂತ ಒಂದು ಭಯ ಇರೋದ್ರಿಂದ ಅಂತ ಏನೋ ಇಶ್ಯೂಸು ಆ ಥರ ಸೆನ್ಸಿಟಿವ್ ಇಶ್ಯೂಸ್ ಆಗಲಿಕ್ಕೆ ಅವಕಾಶ ಆಗಿಲ್ಲ. ಮತ್ತೆ ಇಲ್ಲಿ ಎಸ್ ಪಿ ಆಫೀಸ್ ಶಿಫ್ಟ್ ಆದರೆ ಬೇರೆ ಥರ ಇನ್ಸಿಡೆಂಟ್ಸ್ ಆಗೋದಕ್ಕೆ ಒಂದು ಅವಕಾಶ ಆಗುತ್ತೆ. ಎಷ್ಟೋ 1,000 ಎಕರೆಯಲ್ಲಿ ಮೈನಿಂಗ್ ನಡೀತಾ ಇದ್ದಿದ್ದು, ಒಳಗಡೆ ರಿಸೋರ್ಸಸ್ ಇದೆ ಈಗಲೂ ಕೂಡ, ಬಂಗಾರದ ಗಣಿಯಲ್ಲಿ ಇನ್ನೂ ಎಷ್ಟೋ ಖನಿಜಗಳಿದ್ದಾವೆ, ವ್ಯಾಲ್ಯೂಬಲ್ ಇರೋವಂಥದ್ದು, 1,000,000,000 ಕೋಟಿ ಬೆಲೆ ಬಾಳುವಷ್ಟಿದ್ದಾವೆ. ಸರ್ಕಾರ ಏನು ಫಂಕ್ಷನ್ ಇಲ್ಲ, ಏನು ಇಂಪಾರ್ಟೆನ್ಸ್ ಇಲ್ಲ ಅಂತ ಯೋಚನೆ ಮಾಡಿದೆಯಲ್ಲ ಈ ದಿನಗಳಲ್ಲಿ, ಅದು ಮನಸ್ಸಿಗೆ ತುಂಬ ಕಷ್ಟ ಆಗ್ತದೆ. ಒಂದ್ಸತಿ ಎಸ್ ಪಿ ಆಫೀಸಿಗೆ ಶಿಫ್ಟ್ ಆದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು ಅಥವಾ ಸೇಫ್ಟಿ ಮೆಜರ್ಸ್ ಕಾರಣ ಇಂದನೋ ನಾಳೆ ಇಂಡಸ್ಟ್ರೀಸ್ ಬರೋ ಅಂಥವರು ಮುಂದೆ ಬರದೇ ಹೋದರೆ ಎಲ್ಲ 15,000-20,000 ಜನ 10 ವರ್ಷ 15 ವರ್ಷದಿಂದ ಹೊರಗಡೆ ಹೋಗಿ ದುಡ್ದಿದ್ದಾರೆ ಸರ್. ಈಗಷ್ಟೇ ಅವ್ರಿಗೆ ಮನಸ್ಸಲ್ಲಿ ಬರ್ತಾ ಇದೆ ಈ 1,000 ಎಕರೆಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಇಂಡಸ್ಟ್ರೀಸ್ ತರುತ್ತೆ ಅಥವಾ 12,000 ಎಕರ್ಸಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಮಾಡುತ್ತೆ, ಮುಂದೆ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡುತ್ತೆ, ಇಲ್ಲಿರುವಂಥ ಎಂಪ್ಲಾಯೀಸ್ಗೆ ಅಥವಾ ಇಲ್ಲಿರುವಂಥ ಎಜುಕೇಟೆಡ್ಸ್ಗೆ ಅಥವಾ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಟ್ರಾವೆಲ್ ಮಾಡ್ತಾ ಇರುವಂಥವ್ರಿಗೆ ಒಂದು ಕನಸಿದೆ. ಬರುವಂಥ ದಿನಗಳಲ್ಲಿ ಒಂದು 20,000 ಕೆಲಸ ಇಲ್ಲಿ ಬಂದರೆ ಲೋಕಲ್ ಅವ್ರಿಗೂ ಸ್ಥಳೀಯವಾಗಿ ಇರೋವ್ರಿಗೂ ಕೆಲಸ ಸಿಗುತ್ತೆ ಅನ್ನೋವಂಥ ನಂಬಿಕೆ ಇವ್ರಿಗಿದೆ ಸರ್. ಯಾವಾಗ ಎಸ್ ಪಿ ಆಫೀಸ್ ಹೋಯಿತು ಅಂತಂದಾಗ ಈ ಭಾಗದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಷ್ಟೋ ಜನ ಸ್ಟಾಫ್ ತಂದೆ ತಾಯಿ ಅಷ್ಟೇ ನೋವಿಂದ ಹೇಳ್ತಾ ಇಲ್ಲ,
ಇಲ್ಲಿರುವಂತ ಇಡೀ ಕೆ ಜಿ ಎಫ್ ಸ್ಥಳೀಯರು ಮತ್ತೆ ಸ್ವಲ್ಪ ಕಳಕಳಿ ಇರುವಂತವ್ರು, ಸಾಮಾಜಿಕವಾಗಿರುವಂತ ಕಳಕಳಿಯರು, ಮುಂದೆ ಏನಾದ್ರೂ ಒಂದು ಇಂಡಸ್ಟ್ರೀಸ್ ಧೈರ್ಯವಾಗಿ ಬರ್ಬೇಕಂದ್ರೆ ನೀವು ಎಸ್ ಪಿ ಆಫೀಸ್ನೇ ಉಳಿಸ್ಕೊಳ್ಳಿಲ್ಲ, ಯಾವ ಧೈರ್ಯದಿಂದ ಯಾವ ಸೇಫ್ಟಿ ಮೆಜರ್ಸ್ ಇಂದ ಬರುತ್ತೆ ಅಂತ ಯಂಗರ್ ಜನರೇಷನ್ ಇವತ್ತು ನೀವು ಒಬ್ಬೊಬ್ಬರ ಮುಖಾನೂ ಗಮನಿಸಿ ಸರ್. ಎಲ್ಲ ನಾನಿಲ್ಲಿ ಹಂಗರ್ ಸ್ಟ್ರೈಕ್ ಮಾಡೋಕ್ಕೆ ಬರ್ತಿಲ್ಲ ಸರ್, ನಾನು ಸೈಲೆಂಟ್ ಆಗಿ ಪ್ರೊಟೆಸ್ಟ್ ಮಾಡಿ ಗೌರ್ಮೆಂಟ್ ಅಲ್ಲಿ ನಾನು ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀನಿ, ಅದನ್ನು ಉಳಿಸ್ಕೋಬೇಕು ಅನ್ನೋ ಎಲ್ಲ ಮನಸ್ಸು ಇತ್ತು. ಈ 3 ವರ್ಷಗಳಲ್ಲಿ ನಾವು ಕೆ ಜಿ ಎಫ್ ಅಂದರೆ ನಮ್ಮ ಚಿನ್ನದ ಗಣಿಯಿಂದ 800 ಟನ್ನು ಗೋಲ್ಡ್ ಕೊಟ್ಟಾದ್ಮೇಲೆ ಈ ಕಾರ್ಮಿಕರದ್ದು ಎಷ್ಟು ಶ್ರಮ ಇದೆ, ಅವ್ರ ಕಷ್ಟ ಏನು ಅಂತ ಯಾವ ಸರ್ಕಾರನೂ ನೋಡಲಿಲ್ಲ ಸರ್. ಅವ್ರಿಗೆ ಪರ್ಯಾಯವಾಗಿ ಉದ್ಯೋಗನೂ ಸೃಷ್ಟಿ ಮಾಡಲಿಲ್ಲ. ನಾಳೆ ಸೇಫ್ಟಿ ಮೆಜರ್ಸ್ಗೋಸ್ಕರ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆದರೆ ಯಾವ ಇಂಡಸ್ಟ್ರೀಸು ಬರಲ್ಲ ಮೇಡಮ್. ಮತ್ತೆ ನೀವು ಇಲ್ಲಿ 2 ವರ್ಷಗಳಾದ್ಮೇಲೂ ಕೂಡ ಯಾವ ಉದ್ಯೋಗನೂ ಸೃಷ್ಟಿ ಮಾಡಲ್ಲ, ಯಾರು ಧೈರ್ಯದಿಂದ ಬರಲ್ಲ, ಯಾವುದು ಒಂದು ಇಂಪಾರ್ಟೆಂಟ್ ಮೆಜರ್ಸ್ ಅಂತ, ಒಂದು ಸ್ಪೆಷಲ್ ಸ್ಟೇಟಸ್ ಅಂತ, ಒಂದು ಸೇಫ್ಟಿ ಮೆಜರ್ಸ್ಗೋಸ್ಕರ ಲಾ ಆ್ಯಂಡ್ ಆರ್ಡರ್ ಇತ್ತು, ಅದೇ ಕಳ್ಕೊತಾ ಇದ್ದೀರಾ. ನಾಳೆ ಯಾವ ಇಂಡಸ್ಟ್ರೀಸ್ ಇಲ್ಲಿ ಬರುತ್ತೆ? ನೀವು ಹೇಳ್ತಾ ಇದ್ರಿ ಇಂಡಸ್ಟ್ರಿಯಲ್ ಅಪ್ ಮಾಡ್ತಾರೆ ಈ 900 acres ಅಥವಾ ಬ್ಯಾಂಗ್ಳೂರ್ ಟು ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರಾಜೆಕ್ಟ್ ಬರ್ತಾ ಇದೆ ಅಂತ ಎಷ್ಟು ಸತಿ ಹೇಳ್ತಾ ಇದ್ರಿ. ಒಂದು ಲಾ ಆ್ಯಂಡ್ ಆರ್ಡರ್ ಇರಲ್ಲ ನಾಳೆ, ಅಥವಾ ಸೇಫ್ಟಿ ಮೆಜರ್ಸ್ ಇರಲ್ಲ, ಯಾರು ಬರ್ತಾರೆ? ಯಂಗರ್ ಜನರೇಷನ್ಸ್ ಅಲ್ಲಿ ತುಂಬಾ ಆತಂಕ ಇದೆ ಸರ್. ಅವ್ರು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ಅವ್ರ ಎಲ್ಲ ನೋವು ನಾವು ಹೇಳ್ತಾ ಇದ್ದೀವಿ ಅಂತ ಅಷ್ಟೇ ಅರ್ಥ ಮಾಡ್ಕೋಬೇಕು ಸರ್. ಎಸ್ ಪಿ ಆಫೀಸ್ನ ಉಳಿಸ್ಕೊಂಡ್ರೆ ನಾನು ಎಷ್ಟೋ ದಿನಗಳಲ್ಲಿ 6 ತಿಂಗಳಲ್ಲಿ ತರ್ತೀನೋ ವರ್ಷದಲ್ಲಿ ತರ್ತೀನೋ ಈ ಭಾಗದಲ್ಲಿ ಇಂಡಸ್ಟ್ರೀಸ್ ತರಿಸ್ತೀನಿ ಅಂತ ಜನ ನಮ್ಮನ್ನು ನಂಬಿದ್ದಾರೆ ಸರ್. ಅವರ ಕಳಕಳಿಯಿಂದ ನಾನು ಅರ್ಥ ಮಾಡಿಸೋ ಪ್ರಯತ್ನ, ಅದರ್ವೈಸ್ ಇನ್ನೇನೂ ವಿಚಾರ ಇಲ್ಲ ಸರ್. ಎಸ್ ಪಿ ಆಫೀಸ್ನ ಉಳಿಸ್ಕೊಂಡ್ರೆ, ಸೇಫ್ಟಿ ಮೆಜರ್ಸು, ಲಾ ಆ್ಯಂಡ್ ಆರ್ಡರ್ ನಾನು ಕಾಪಾಡಿಕೊಂಡ್ರೆ ಇಲ್ಲಿ ಬರುವಂಥ ದಿನಗಳಲ್ಲಿ, ಅಥವಾ 5-6 ತಿಂಗಳಲ್ಲೇ ಬರುತ್ತೋ ಅಥವಾ ಇನ್ನೂ ಬೇಗನೆ ಬರುತ್ತೋ, ಒಂದು ಇಂಡಸ್ಟ್ರೀಸ್ ಇಲ್ಲಿರುವಂಥ ಯಂಗರ್ ಜನ್ರೇಷನ್ಸ್ಗೆ ನಾನು ಇಲ್ಲೇ ಉದ್ಯೋಗ ಕೊಡಿಸ್ತೀನಿ ಅನ್ನೋ ಒಂದು ಕನಸು ನನಸಾಗುತ್ತೆ ಅನ್ನೋವಂಥ ನಂಬಿಕೆ ಸರ್. 10-15 ವರ್ಷ ಹೊರಗಡೆ ಓಡಾಡಿ ದುಡಿದಿದ್ದಾರೆ ಸರ್ ಈ ಮಕ್ಕಳು, ಇಲ್ಲಿನ ಮಕ್ಕಳು. ಆ ನೋವಿದೆ ಸರ್, ಕಳಕಳಿ ಇದೆ, ನಮಗೆ ತುಂಬ ಬೇಜಾರಿದೆ. ಇದು ಇವತ್ತೇನಾದರೂ ಎಸ್ ಪಿ ಆಫೀಸ್ ಪೋಸ್ಟು ಅಥವಾ ನಮಗೆ ಯಾವಾಗಲೂ ರೆಗ್ಯುಲರ್ ಆಗಿ ಈಗ ಬೇರೆ ಯಾವುದೋ ಜಿಲ್ಲೆಯಲ್ಲಿರ್ಬೋದು ಅಥವಾ ಇನ್ನೊಂದು ಜಿಲ್ಲೆಗೆ ಮರ್ಜ್ ಆಗ್ಬೋದು, ಅದ್ರ ವಿಚಾರ ನಾನು ಕೇಳ್ತಾ ಇಲ್ಲ ಸರ್. ನಮ್ಮದು ಕೆ ಜಿ ಎಫ್ ಎಸ್ ಪಿ ಆಫೀಸು ಬಿಫೋರ್ ಇಂಡಿಪೆಂಡೆನ್ಸ್ ಆಲ್ಮೋಸ್ಟ್ 150 years ಹಿಂದೆ ಈಸ್ಟ್ ಇಂಡಿಯಾ ಕಂಪನಿಯವರು ಇಲ್ಲಿ ಮೈನ್ ಶುರು ಮಾಡುವಾಗ ಸರ್ಕಾರ ಸ್ಪೆಷಲ್ ಸ್ಟೇಟಸ್ ಅಂತ ಒಂದು ಗೌರವವಾಗಿ ಕೊಟ್ಟಿರೋ ಎಸ್ ಪಿ ಆಫೀಸ್ನ ನಾವು ಕಳ್ಕೊಂಡ್ರೆ ಅದು ನಮ್ಮ ತಾಲೂಕಿಗೆ ಅಥವಾ ಕೆ ಜಿ ಎಫ್ ಕ್ಷೇತ್ರಕ್ಕೆ ಒಂದು ಅವಮಾನ ಅನ್ನೋದು. ಒಂದು ಹೊಸ ತಾಲೂಕಾದ್ಮೇಲೆ ಒಂದು ಇಂಥ ಒಂದು ಒಳ್ಳೆ ಗೌರವ ಆಗಿರುವಂಥ ಎಸ್ ಪಿ ಆಫೀಸ್ನ ಕಳ್ಕೊಂಡ್ರೆ ಅದು ಗೌರವದ ಪ್ರಶ್ನೆ ಅಲ್ಲ ಈ ಭಾಗದಲ್ಲಿ ಸರ್. ತುಂಬ ಜನ ಕಾರ್ಮಿಕರು ಇದ್ದಾರೆ ಸರ್, ಆಮೇಲೆ ಟ್ರಾವೆಲ್ ಮಾಡ್ತಾರೆ ಸರ್, ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಟ್ರಾವೆಲ್ ಮಾಡ್ತಾರೆ ಸರ್. ಎಲ್ಲ ತುಂಬ ಜನ ಯಂಗರ್ ಜನರೇಷನ್ ಟ್ರಾವೆಲ್ ಮಾಡ್ತಾರೆ. ಅವ್ರಿಗೂ ಕೂಡ ಸೇಫ್ಟಿ ಮೆಜರ್ಸ್ ಇದೆ. ಇಲ್ಲಿ ಎಸ್ ಪಿ ಆಫೀಸ್ ಇದೆ, ಪಕ್ಕದಲ್ಲೇ ಡಿಆರ್ ಪೊಲೀಸ್ ಇದೆ, ತುಂಬ ಇಲ್ಲೆಲ್ಲ ಲಾ ಆ್ಯಂಡ್ ಆರ್ಡರ್ ತುಂಬ ಬಿಗಿ ಇದೆ. ಯಾರಿಗೂ ಏನು ಆಟ ಆಡ್ಕೊಳಕ್ ಆಗ್ತಾ ಇಲ್ಲ ಸರ್. ಹಿಂದೆ ತುಂಬ ಡಕಾಯಿತ್ ಆಗ್ತಿತ್ತು, ಮೈನ್ಸ್ ಅಲ್ಲೂ ಕೂಡ ಒಳಗಡೆ ತುಂಬ ತೆಫ್ಟ್ ಆಗ್ತಿತ್ತು ಸರ್. ಹೋದ್ರೆ ಒಂದು ತಪ್ಪು ಮೆಸೇಜೇ ಹೋಗುತ್ತೆ ಸರ್, ಕಳ್ಕೋಬಾರ್ದು. ನೀವು ಹೇಳೋದು ಕರೆಕ್ಟ್ ಇದೆ, ತಾವು ಹೇಳೋದನ್ನ ನಾನು ಒಪ್ಕೊಳ್ತೀನಿ. ಪ್ರಾಬ್ಲಮ್ ಏನಂತ ಕಾಲೇಜ್ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ದಾರೆ, ಮಾರ್ಕೆಟ್ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ, ದಿನಾ ಬೆಳಗ್ಗೆ ಟ್ರಾವೆಲ್ ಮಾಡೋರು ಕರೆಕ್ಟ್ ಇದೆ. ಬಟ್ ನಾನೇನ್ ಹೇಳ್ತೀನಿ ಅಂತ, ಈಗ ನಾವು ಈಗಾಗಲೇ ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ದೀವಿ, ಬಟ್ ಅವ್ರನ್ನೂ ಸಿಎಂ ರೀಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು. ಮಾತಾಡ್ಬಿಟ್ಟು ನಾನು ಡಿಸಿಷನ್ ಹೇಳ್ತೀನಿ ಅಂತ ಹೇಳಿದ್ರು. ನಾನೇನ್ ಹೇಳ್ತೀನಿ, ಈಗ ನೀವು ಈಗಲೇ ಮಾಡ್ಬೇಕಂತ ಕಷ್ಟನೂ ಆಗ್ತದೆ. ಎರಡನೇದು ತಮ್ಗೆ ಗೊತ್ತಿದೆ, ಇದೆಲ್ಲ ಫೆಸ್ಟಿವಲ್ ಸೀಸನು, ಕೆಲವೊಬ್ಬರು ರಜೆಯಲ್ಲಿ ಇದ್ದಾರೆ, ನಮ್ಗೆ ಗೊತ್ತಿದೆ. ಒಂದು ಅವ್ರು ಏನು ಹೇಳ್ತಾರೆ ಸ್ವಲ್ಪ ಸಮಯ ಕೊಡಿ, ಅವರು ಆದಮೇಲೆ ಮುಂದೆ ಏನು ಮಾಡೋಣ ಅಂತ ನಾವು ತೀರ್ಮಾನ ತಗೋದು ಕರೆಕ್ಟ್ ಇರ್ತದೆ. ಆಯ್ತಾ, ಇವತ್ತು ತಾವು ಎರಡನೇದು ಪರ್ಮಿಷನ್ ಬೇರೆ ಥರ ತೊಗೊಂಡಿದ್ರ, ಈಗ ಈ ಥರ ಆಗಿರೋದ್ರಿಂದ ತಪ್ಪು ಮೆಸೇಜ್ ಹೋಗುತ್ತೆ ಅಷ್ಟೇ, ನಾನು ನಮ್ಮದೇನಿಲ್ಲ. ಆಯ್ತಾ, ಸೊ ತಾವು ಹೇಳುವ ಥರ ಉದಾಹರಣೆಗೆ ಈಗ 967 960 BEML ತೊಗೊಂಡು ಸರ್ಕಾರ ಕೊಟ್ಟಿದ್ದೀವಿ, ಅದನ್ನು ಬರ್ತಾ ಇದೆ. ಈವನ್ ಚೆನ್ನೈ ಬ್ಯಾಂಗ್ಳೂರ್ ಕಾರಿಡಾರ್ ಪಕ್ಕದಲ್ಲಿ ಇರುವ 2-3 ಕಡೆನೂ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಯ್ತಾ, ತಾವು ಹೇಳುವ ಥರ 12,000 acres ನಮ್ಮ BGML ಲ್ಯಾಂಡ್ ಇದೆ, ಅದು ಏನೋ ಕೇಂದ್ರ ಸರ್ಕಾರದಲ್ಲಿ ಏನೋ ತೀರ್ಮಾನ ಬರುತ್ತೆ, ಅದು ಪ್ರಕಾರ ಆಗುತ್ತೆ, ಅದು ಮುಂದಿನ ವಿಚಾರ. ಬಟ್ ಈಗ ನಾನೇನು ಹೇಳ್ತಾ ಇದ್ದೀನಿ ಅಂತ, ನಾವು ಬೆಳಗ್ಗೆಯಿಂದ ಸಂಜೆ ಬರೀ ತಾವು ಒಂದು ಮೌನ ಇದು ಮಾಡ್ತೀವಿ ಅಂತ ತಾವು ಹೇಳಿ ಒಂದು ಮನಸ್ಸಿನ ತೊಗೊಂಡಿಲ್ಲ. ಬಟ್ ಈಗ ಇದು ಏನಾಗುತ್ತೋ ಮತ್ತೆ ತಪ್ಪು ಸಂದೇಶ ಹೋಗುತ್ತೆ. ಯಾಕೆ ಅಂತ
ನಾಳೆ ಪ್ರತಿಯೊಬ್ಬರು ಅದೇ ಹೇಳ್ತಾರೆ, ನಾವು ಒಂದು ಪರ್ಸೆಂಟ್ ಹೋಗ್ತಾರೆ ಬೇರೆ ಥರ ಮಾಡ್ತಾರೆ, ಅದು ಸುಮ್ಮನೆ ಬೇರೆ ಥರ ಸಂದೇಶ ಹೋಗುತ್ತೆ. ಮೇಡಮ್ ನಾವು ಅಲ್ಲಿಲ್ಲ ಮೇಡಮ್, ನಾವು ಹೇಳೋದು ಕರೆಕ್ಟು. ನಾನು ಈಗ ಚೀಫ್ ಸೆಕ್ರೆಟರಿ ಮಾತಾಡ್ತೀನಿ, ನಾವು ಹೇಳೋದ ಮೇಲೆ ನಾನು ಮಾತಾಡ್ತೀನಿ. ಮಾತಾಡಿದಾಗ ಅವ್ರನ್ನ ಏನು ಹೇಳ್ತಾ ಇದ್ದಾರೆ ನಾನು ಮಾತಾಡ್ತೀನಿ, ಸಿ ಎಮ್ ಮಾತಾಡ್ಬಿಟ್ಟು ನಾನು ಏನಾದರೂ ತಿಳಿಸ್ತೀನಿ ಅಂತ. ಉದಾಹರಣೆಗೆ ಸಿ ಎಮ್ ನಮ್ಗೆ ಗೊತ್ತಿದೆ, ಅವ್ರೇನು ಪಟ್ಟಾದ ಹೋಗಿ ಮಾತಾಡಿ ಪಟ್ಟಾದ ಡಿಸಿಷನ್ ಇದು ಮಾಡುವುದು ಇಲ್ಲ. ಒಂಚೂರು ಟೈಮ್ ಆಗಲಿ, ದೆನ್ ನಾನು ಏನು ಹೇಳ್ತೀನಿ ಒಂದು ಒಂದು ವಾರನ ಅದಕ್ಕೆ ನಾನು ಕೊಡಿ ಅವ್ರಿಗೆ, ಏನು ಅದಾದ ಮೇಲೆ ಮತ್ತೆ ಮುಂದಿನ ಏನು ಮಾಡೋಣ ಅಂತ ನಾವು ನಿರ್ಧಾರನ ತಗೊಳ್ಳೋಣ. ಮೇಡಮ್ ತಮ್ಮ ಕನ್ಸರ್ನ್ ನನಗೂ ಇದೆ, ಬಟ್ ಆದರೆ ನಾನೇನು ಹೇಳ್ತೀನಿ, ಸೊ ಇದು ರೀತಿ ಅಲ್ಲ ಅಷ್ಟೇ. ಮತ್ತೇನು ನನ್ನ ನಮ್ದು ಉದ್ದೇಶ ಏನಾದ್ರು ತಪ್ಪ ಅಂತ ನಾನು ಹೇಳಿದಿನ, ಇಲ್ಲ ನಿಮ್ಮ ಉದ್ದೇಶ ಏನಾದ್ರು ತಪ್ಪ ಅಂತ ನಾನು ಹೇಳಿದಿನ, ಉದ್ದೇಶ ಕರೆಕ್ಟ್ ಇದೆ. ಅವ್ರಿಗೆ ಒಂಚೂರು ಟೈಮ್ ಕೊಡಬೇಕಲ್ಲ. ಈಗ ನಾವು ಈಗ ಚೀಫ್ ಸೆಕ್ರೆಟರಿ ಇಷ್ಟೇ ಸ್ಥಾನದಲ್ಲಿ ಇದ್ದೀರಲ್ಲ ಅನ್ಕೊಳ್ಳಿ ಸರ್, ನಾನು ಚೀಫ್ ಸೆಕ್ರೆಟರಿಗೂ ಒಂದ್ಸತಿ ರಿಕ್ವೆಸ್ಟ್ ಮಾಡಿದೆ ಸರ್, ಸಿ ಎಂಗಿಂತ ಮುಂಚೆ ಒಂದ್ಸತಿ ರಿಕ್ವೆಸ್ಟ್ ಮಾಡಿದೆ ಸರ್. ಆವಾಗ ಅವರು ಪ್ರಾಮಿಸ್ ಮಾಡಿದ್ರು ಯಾವುದೋ ಒಂದು ಜಿಲ್ಲೆಗೆ ಎಸ್ ಪಿ ಆಫೀಸ್ ಶಿಫ್ಟ್ ಮಾಡಿದ್ರೆ ಡಿ ಸಿ ಆಫೀಸ್ ಇನ್ಯಾವ ಜಿಲ್ಲೆಯಿಂದ ತಗೋತಾರೆ, ಆ ಥರದ್ದೆಲ್ಲ ಏನೂ ಚೇಂಜಸ್ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿದಾಗ. ಈಗ ವಿಜಯನಗರ ಡಿಸ್ಟ್ರಿಕ್ಟ್ ಶಿಫ್ಟ್ ಆಗುತ್ತೆ ಅಂತ ತಮ್ದು ಹೇಳಿದ್ರೆ, ಈಗ ವಿಜಯನಗರಕ್ಕೆ ಹೊಸ ಎಸ್ ಪಿ ನಾಕ್ ಆಗಿದೆ ಆಯ್ತಾ, ವಿಜಯನಗರಕ್ಕೂ ಹೊಸ ಎಸ್ ಪಿ ನಾಕ್ ಆಗಿದೆ, ಅರುಣ್ ಅಂತ ಒಬ್ಬರನ್ನು ಹಾಕು ಆಗಿದೆ. ಹಂಗೆ ಶಿಫ್ಟ್ ಮಾಡ್ಬೇಕಂತ ಇವರನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕನ್ಕರೆನ್ಸ್ಗೆ ಸರ್, ಕನ್ಕರೆನ್ಸ್ಗೆ ಡಿ ಆರ್ ಪೊಲೀಸ್ ನ 248 ಪೊಲೀಸ್, ಎಸ್ ಪಿ ಆಫೀಸು ಮತ್ತೆ ಅಲ್ಲಿನ ಪೋಸ್ಟ್ 40 ಪೋಸ್ಟ್ ಇಷ್ಟು ಕೂಡ ಆಲ್ಮೋಸ್ಟ್ 300 ಎಂಪ್ಲಾಯೀಸ್ ನ ಇಲ್ಲಿಂದ ಹೊರಗಡೆ ಅಂದ್ರೆ ಯಾವ ಡಿಸ್ಟ್ರಿಕ್ಟ್ ಆಗ್ತಾರೆ ಅಂತ ಅದ್ರಲ್ಲಿ ಮಾಹಿತಿ ಇಲ್ಲ. ಆಕ್ಚುಲಿ ಮೇಡಮ್ ನಾವು ಹೇಳುವ ತರ ಇದ್ದಿದ್ದ ಅಂತ ಇತ್ತೀಚೆಗೆ ವಿಜಯನಗರ ಹಾಗೂ ಈ ಎಸ್ ಪಿ ಆಫೀಸ್ ಮೇಲೆ ಶಿಫ್ಟ್ ಮಾಡಿದ್ರು. ವಿಜಯನಗರ ಹಾಗೂ ಹೊಸ ಎಸ್ ಪಿ ವಿಜಯನಗರ ಹೊಸ ಎಸ್ ಪಿ ಐ ಮೀನ್ ಹೊಸಪೇಟೆಗೆ ಹೊಸ ಇದು ಕೊಟ್ಟಿದ್ದಾರೆ, ಇದು ಈಗ ಬೇರೆ ತರ ಕೊಟ್ಟಿದ್ದಾರೆ ಆಯ್ತಾ. ಇದು ನೀವು ಡಿ ಆರ್ ಪಾರ್ಟಿಗೂ ಏನಂತ ಕೊಟ್ಟಿದ್ದಾರೆ ಮುಂದಿನ ನಿರ್ಧಾರನ ಚೇಂಜ್ ಆಗಿದೆ ಸರ್, ನಾನು ತಿಳ್ಕೊಂಡೆ ಚೇಂಜ್ ಆಗಿದೆ. ಅಂಡ್ ಎರಡನೇದು ಬೇರೆ ಬೇರೆ ಇದೆ ಚೇಂಜ್ ಆಗಿದೆ. ಈಗ ಸಪೋಸ್ ಅವ್ರಿಗೆ ಏನಾದರೂ ಅನನುಕೂಲ ಆಯ್ತು ಅಂದ್ರೆ ಅವ್ರು ಕೆಟ್ಟಕ್ಕೋ ಮತ್ತೆ ಕೊಟ್ಟಕ್ಕೋ ಸರ್, ಅದಕ್ಕೆ ಒಂದೇ ರೀಸನ್ ಇಂದನೂ ಅಲ್ಲ ಸರ್, ಒಂದ್ಸತಿ ವಿಲ್ಲಿಂಗ್ನೆಸ್ ಕೂಡ ಕೇಳ್ತಾ ಇದ್ದಾರೆ ಸರ್ ಅವ್ರಿಗೆ ಎಲ್ಲಿ ಕೆಲಸ ಮಾಡ್ತಾರೆ. ತಾವು ಹೇಳೋದು ಕರೆಕ್ಟ್ ಇದೆ, ಟೈಮ್ ಕೊಡಿಸಿ, ದೆನ್ ಮತ್ತೆ ನಾವು ಚೀಫ್ ಸೆಕ್ರೆಟರಿಗೆ ಮತ್ತೆ ಮಾತಾಡೋಣ. ನಾವು ಬೇಕಾದ್ರೆ ಒಂದ್ಸಾರಿ ಮತ್ತೆ ಒಂದ್ಸಾರಿ ನಾನು ಮಾತಾಡ್ತೀನಿ ಆಯ್ತಾ. ನನಗೆ ಅನ್ಸೋ ಮಟ್ಟಿಗೂ ಸೋಮವಾರ ಒಂದೇ ವರ್ಕ್ ಇದೆ, ಮತ್ತೆ ಮಂಗಳವಾರ ಮತ್ತು ಬುಧವಾರ ಮತ್ತೆ ಎರಡು ದಿನ ರಜೆ ಆಯ್ತಾ. ಈಗ ಈಗಾಗಲೇ ನಮ್ಗೆ ಗೊತ್ತಿದೆ ಇವತ್ತಿನ ದಿನ ಭಾಳ ಸಾಫ್ ರಜೆ ತಗೊಂಡ್ರು. ಕಾರಣ ಏನಂದ್ರೆ ನಿನ್ನೆ ಮೊನ್ನೆ ಫೆಸ್ಟಿವಲ್ ಇತ್ತು, ಮತ್ತೆ ರಜೆ ತಗೊಂಡೆಲ್ಲ ಊರು ಈ ಒಂದೇ ದಿವಸ ವರ್ಕಿಂಗ್ ಅದೇ ವರ್ಕಿಂಗ್ ಡೇ ಇತ್ತು ಆಯ್ತಾ. ಮೇಡಮ್ ನಮ್ಮ ಆತಂಕ ನನಗೆ ಕಂಡಿಂದ ಅರ್ಥ ಆಗುತ್ತೆ. ಲಾಂಡ್ ಆರ್ಡರ್ ಏನು ಪ್ರಾಬ್ಲಮ್ ಇರಲಿಲ್ಲ, ಮೈನ್ಸ್ ಅಲ್ಲಿ ತುಂಬಾ ಕಷ್ಟ ಆಗ್ತಿತ್ತು, ಮೈನ್ಸ್ ಕ್ಲೋಸ್ ಆದ್ಮೇಲೆ ತುಂಬಾ ಭಯನೂ ಇತ್ತು, ಎಲ್ಲ ಸ್ವಲ್ಪ ಕಂಟ್ರೋಲ್ಗೆ ಬಂದಿತ್ತು. ಸೊ ಮುಂದೆ ನಮ್ಗೆ ಇಲ್ಲೇ ಇಂಡಸ್ಟ್ರೀಸ್ ಬರುತ್ತೆ ಅನ್ನೋ ಒಂದು ಆಸೆನೂ ಇತ್ತು. ಈ ಥರದ್ದೆಲ್ಲ ಸೇಫ್ಟಿ ಮೆಷರ್ಸ್ ಇಲ್ಲ ಅಂದ್ರೆ ಯಾರು ಬರ್ತಾರೆ ಇಂಡಸ್ಟ್ರಿಯಲಿಸ್ಟು ಧೈರ್ಯವಾಗಿ ಈ 1000 acres ಅಲ್ಲಾಗ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ಅಂತ ಒಂದು ಕನ್ಸರ್ನ್ ತುಂಬಾ ಇತ್ತು ಸರ್. ಅದರಿಂದ ನಾನು ತಪ್ಪ ಅಂತ ಹೇಳ್ತಾ ಇಲ್ಲ, ತಮ್ಮ ಕನ್ಸರ್ನ್ ಕರೆಕ್ಟ್ ಇದೆ, ಒಳ್ಳೆ ಕನ್ಸರ್ನ್ ಕೂಡ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಆದ್ರೆ ನಾನೇನು ಹೇಳ್ತೀನಿ ಕೊಡ್ರಿ. ಸೊ ಅದು ಈಗ ಬದಲಾವಣೆ ಆಗುವಾಗ ಮತ್ತೆ ಅವ್ರಿಗೂ ರೀಚ್ ಆಗುವ ಈಗ ನೀವು ನೋಡಿ ಸುಮಾರು 200 ಇದ್ದಾರೆ ಆಯ್ತಾ, ಸೊ 200 ಇದ್ದಾರೆ. ಸೊ ನಾನೇನು ಹೇಳ್ತೀನಿ, ವಾರ ಬಿಟ್ಟು ತಾವು ಕೂಡ ಟೈಮ್ ಚೀಫ್ ಸೆಕ್ರೆಟರಿ ಮೀಟ್ ಮಾಡ್ಬೋದು ಅಥವಾ ಸಿ ಎಂ ಕೂಡ ಮೀಟ್ ಮಾಡ್ಬೋದು ಅಷ್ಟೇ ಇದೆ ಆಯ್ತಪ್ಪ. ನನಗೆ ಗೊತ್ತಿದೆಯಲ್ಲ ಬಿಡಿ, ಪೊಲೀಸ್ ಇದ್ರೆ ಸುಮ್ಮನೆ ಇತ್ತು ಸರ್, ಕೆಜಪ್ಪ ಇತ್ತು ಸರ್, ಪೊಲೀಸ್ ಅದನ್ನ ಕೋಲಾರ್ಗೆ ಎಕ್ಸಾಮ್ಸ್ ಅದು ನಾನು ಡಿಜಿಪಿಯಿಂದ ಎಡಿಜಿಪಿಯಿಂದ ಇದು ರೆಕ್ರೂಟ್ಮೆಂಟ್ ಇಲ್ಲ ಅವ್ರಿಗೆ ಮಾತಾಡ್ತೀನಿ. ಅದೇನು ದೊಡ್ಡ ವಿಚಾರ ಅಲ್ಲ. ಎಕ್ಸಾಮ್ ಫಸ್ಟು ನನ್ನ
ಅಧ್ಯಕ್ಷ ಇಟ್ಕೊಳ್ರಿ ಖಂಡಿತ ಚೀಫ್ ಸೆಕ್ರೆಟರಿ ಮುಖಾಂತರ ಸಿಎಂ ಇದನ್ನ ನಾನು ಉಳಿಸ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಸರ್. ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಸರ್ ನಮಗೆ ಇದು ಒಂದು ಜವಾಬ್ದಾರಿ ಅಂತ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ ಸರ್. ಸರ್ಕಾರಕ್ಕೆ ಇಲ್ಲಿ ಎಲ್ಲ ಪರಿಸ್ಥಿತಿನೂ ವಿವರವಾಗಿ ತಿಳಿಸ್ಬೇಕು ಸರ್. ಮೈನ್ಸ್ ಮುಚ್ಚಿದ್ರು ಕೂಡ ಸರ್ ಇಲ್ಲಿ 12,000 acres ಅಲ್ಲಿ ಕೋಟ್ಯಾಂತರ ರೂಪಾಯಿ ಮಿನರಲ್ಸ್ ಇದೆ ಸರ್. ಕಾಸ್ಟ್ಲಿ ಎಷ್ಟು ಮಿನರಲ್ಸ್ ಇದೆ, ಗೋಲ್ಡಷ್ಟೇ ವ್ಯಾಲ್ಯೂ ಇರುವಂಥದ್ದು. ಅಂಡರ್ ದ ಮೈನ್ಸ್ ಅದ್ರ ಮೇಲೆ ಕೂಡ ಸರ್ ಮೈನಿಂಗ್ ಡಂಪ್ಸ್ ಏನಿದೆ ಸರ್ ಅದರಲ್ಲೂ ಕೂಡ ತುಂಬ ವ್ಯಾಲ್ಯೂಬಲ್ ಇರುವಂತ ಮಿನರಲ್ಸ್ ಇದೆ ಸರ್. ವಿ ಹ್ಯಾವ್ ಟು ಸೇಫ್ ಗಾರ್ಡ್ ಸರ್. ಪ್ಲೀಸ್ ಯು ಹ್ಯಾವ್ ಟು ಕನ್ಸಿಡರ್ ಸರ್ ಪ್ಲೀಸ್. ಸರ್ 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 ಇಲ್ಲಿ 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 ಸರ್ 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 ಒಂದ್ ನಿಮಿಷ ಸರ್. ಒಳಗೆ ಕುಡಿದು ಬಿಟ್ಟು ಮೇಡಮ್ ಕುಡಿಲಿ ಸರ್ ಅಡಿ ಕುಡಿದಿಲ್ಲ ಕುಡಿ ಸರ್. ಅವರು ಸಿಎಂ ಬರೆದಿದ್ದಾರೆ ಚೀಫ್ ಸೆಕ್ರೆಟರಿ ಮುಖಾಂತರ ಸಿಎಂ ಆಫೀಸ್ ಓನ್ಲಿ ಫಾರ್ವರ್ಡ್ ಮಾಡ್ತೀರಾ ಇಲ್ಲಿ ಏನಾದ್ರು ಆಶೀರ್ವಿಸ್ಕೊಂಡ್ರೆ ನೀವು? ಇದು ಪಾಲಿಸಿ ಮ್ಯಾಟ್ರ್, ಇದರಲ್ಲಿ ನಾವು ನಮ್ಮ ಮಟ್ಟದಲ್ಲಿ ಆಗುವುದು ಅಂತ ನಾನು ಹೇಳ್ಬೋದು. ಓಕೆ ಹೌದಾ, ಬಿಟ್ರಿ ಇಲ್ಲ ಇದೇವರೆ ಬಿಡಿ ಮಾಡಿ ಕೊಡ್ತಿರ್ಕಂಗ. ಇದು ಒಳ್ಳೆ ರೀತಿಯಲ್ಲಿ ಆದರೆ ನಮ್ಗೆ ಒಳ್ಳೆಯದು. ಏನೋ ಅವರು ಭರವಸೆ ಮೇಲೆ ನಾವು ಇವತ್ತು ನಾವು ಹಿಂದಕ್ಕೆ ಮೇಡಮ್ ಬಂದಿದ್ದಾರೆ. ಇದು ಮತ್ತೆ ಇದು ಸಿಕ್ಕಿಲ್ಲ ಅಂದರೆ ಮತ್ತೆ ಬೇರೆ ರೀತಿಯಲ್ಲಿ ಉಗ್ರ ಹೋರಾಟ ಗ್ಯಾರಂಟಿ. ಥ್ಯಾಂಕ್ ಯು.